ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆನೇ ಮೀಸಲಾತಿ, ಜಾತಿ ವ್ಯವಸ್ಥೆನೇ ಮೀಸಲಾತಿ. ಕೆಲವು ಜನರಿಗೆ ಓದಲಿಕ್ಕೆ ಅವಕಾಶ, ಸಂಪತ್ತನ್ನು ಗಳಿಸಲಿಕ್ಕೆ ಅವಕಾಶ, ಉದ್ಯಮಿಗಳಾಗಲಿಕ್ಕೆ ಅವಕಾಶ, ಡಾಕ್ಟರ್ಗಳಾಗಲಿಕ್ಕೆ ಅವಕಾಶ, ಇಂಜಿನಿಯರ್ಗಳಾಗಲಿಕ್ಕೆ ಅವಕಾಶ, ವಿಜ್ಞಾನಿಗಳಾಗಲಿಕ್ಕೆ ಅವಕಾಶ. ಆದರೆ ಕೆಲವರಿಗೆ ಮಾತ್ರ ಇಲ್ಲ, ಬಹುಸಂಖ್ಯಾತ ಜನರಿಗೆ ಇಲ್ಲ. ಇದು ನಾವು ಸಮಾನ ದುಃಖಿಗಳಲ್ವಾ? ಹೌದು ಅಲ್ಲ? ನಾವು ಸಮಾನ ದುಃಖಿಗಳಲ್ಲ. ಯಾರು ಅವಕಾಶಗಳನ್ನು ಪಡ್ಕೊಂಡ್ರು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ, ಅವರೆಲ್ಲ ಸುಖಿಗಳಾದರು, ಅವರೆಲ್ಲ ಸುಖಿಗಳಾದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು, ಬಹಳ ಜನ ಟೀಕೆ ಮಾಡ್ತಾರೆ. ಈಗ ಇಂಥ ಸಮಾವೇಶ ಬೇಕಾಗಿತ್ತ? ಶೋಷಿತರ ಸಮಾವೇಶ ಬೇಕಾಗಿತ್ತ? ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದ್ರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗೋವರೆಗೂ ಕೂಡ ಇಂಥ ಸಮಾವೇಶಗಳು ಅತ್ಯಂತ ಅವಶ್ಯ, ಅಗತ್ಯ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ಎಲ್ಲರೂ ಟೀಕೆ ಮಾಡ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬಾರದು. ಲೋಹಿ ಅವರು ಹೇಳಿದ್ರು, ಮುಂದುವರೆದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗ್ತದೆ. ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾವ ಜನ ಶೋಷಣೆಗೊಳಗಾಗಿದ್ದಾರೆ, ಯಾವ ಜನ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾವ ಜನ ಜಾತಿ ವ್ಯವಸ್ಥೆಯಿಂದ ಅಸ್ಮಾನತೆಯಿಂದ ನರಳ್ತಾ ಇದ್ದಾರೆ, ಆ ಜನರು ಸಂಘಟನೆಗೋಸ್ಕರ ಸಮಾವೇಶಗಳನ್ನು ಮಾಡಿದ್ರೆ ಅದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಲೋಹಿಯಾ ಅವರು ಹೇಳಿದಂಥ ಮಾತು ಇದು. ಅದಕ್ಕೋಸ್ಕರ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಇಂಥ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ, ಮತ್ತು ಇವನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂದ್ರೆ, ಜಾತಿ ಸಂಘಟನೆ ಮಾಡೋದ್ರಿಂದ ಜಾತಿ ಬಲೋಯಿತ ಆಗಲಿಲ್ಲ, ಜಾತಿ ಸಂಘಟನೆಗಳ ಮೂಲಕ ಸಮಾನತೆಯನ್ನು ತಂದ್ರೆ, ಬದಲಾವಣೆಯನ್ನು ತಂದ್ರೆ ಅದು ಜಾತಿ ನಾಶ ಆಗ್ತದೆ ಹೊರತು ಜಾತಿ ಹೆಚ್ಚಾಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಜಾತಿ ಹೋಗ್ಬೇಕು. ಬಸವಣ್ಣವರು ಹೇಳಿದ್ರು 12ನೇ ಶತಮಾನದಲ್ಲಿ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ರು. ಇದೆಯಾದ್ರೂ ಬಂದಿದೆಯಾ 800 12ನೇ ಶತಮಾನದಲ್ಲಿ, ನಾವು 21ನೇ ಶತಮಾನದಲ್ಲಿ ಇದ್ದೀವಿ, ಬಂದಿದೀಯಾ ಬಂದಿದೀಯಾ? ಕನಕದಾಸರು ಹೇಳಿದ್ರು, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲೀರ 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 ಅಂತೇಳಿ. ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹೆಸರಿಡಿದು ಅಂತವ್ರಿಗೆ ಹೇಳದಂತ ಮಾತುಗಳು ಇವು. ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲೀರ 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 ಅಂತ ಹೇಳಿದ್ರು. ನಾರಾಯಣ ಗುರು ಹೇಳಿದ್ರು, ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ, ಯಾವ ದೇವಸ್ಥಾನಗಳಿಗೆ ನಿಮಗೆ ಒಳಗಡೆ ಬಿಡಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ, ಅಲ್ಲಿ ತಲೆನೂ ಹಾಕ್ಬೇಡಿ, ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ, ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ, ನಿಮ್ದೇ ದೇವರು, ನಿಮ್ಮದೇ ದೇವಸ್ಥಾನ, ನಿಮ್ದೇ ಪೂಜಾರಿ ಮಾಡಿ ನೀವೇ. ಏನ್ ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ? ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ? ದೇವನೊಬ್ಬ ನಾಮ ಹಲವು, ದೇವರು ಸರ್ವತ್ರಯಾಮಿ ಸರ್ವತ್ರಯಾಮಿ.
ಆದರೆ ಈ ಬಿಜೆಪಿ ಆರ್ ಎಸ್ ಎಸ್ ನವರು ಇದರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.